ಮೈಸೂರು ಜಿಲ್ಲೆಯ ನಂಜನಗೂಡು ಬಂದ್ ಆಗಿದೆ. ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ಅವಮಾನ ಆರೋಪದ ಹಿನ್ನೆಲೆಯಲ್ಲಿ ನಂಜನಗೂಡಿನ ಶ್ರೀಕಂಠೇಶ್ವರನ ಭಕ್ತರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಹಿಂದೂ ಪರ ಸಂಘಟನೆಯವರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಉತ್ಸವ ಮೂರ್ತಿ ಮೇಲೆ ಎಂಜಲು ನೀರು ಎರಚಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿರುವಂಥ ಭಕ್ತರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಡಿಸೆಂಬರ್ 26ರಂದು ಅಂಧಕಾಸುರ ಸಂಹಾರ ದಿನ ಈ ಘಟನೆ ನಡೆದಿತ್ತು. ಘಟನೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದರು. ಹಿಂದೂ ಪರ ಸಂಘಟನೆಗಳಿಂದ ನಂಜನಗೂಡು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಬಂದ್ ನಡೀತಾ ಇದೆ ನಂಜನಗೂಡಿನಲ್ಲಿ. ಡಿಸೆಂಬರ್ 26ರಂದು ಅಂಧಕಾಸುರ ಸಂಹಾರ ಉತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಬಳಿ ಇರುವಂಥ ರಾಕ್ಷಸ ಮಂಟಪದ ಮುಂದೆ ಅಂಧಕಾಸುರನ ಚಿತ್ರವನ್ನು ರಂಗೋಲಿ ಮೂಲಕ ಬಿಡಿಸಲಾಗಿತ್ತು. ಉತ್ಸವಕ್ಕೆ ವಿರೋಧ ವ್ಯಕ್ತಪಡಿಸಿದಂಥ ದಲಿತ ಸಂಘರ್ಷ ಸಮಿತಿ ಸದಸ್ಯರು ರಂಗೋಲಿಯನ್ನು ಕಾಲಿನಿಂದ ಅಳಿಸಿದರು. ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ಎಂಜಲು ನೀರು ಹರಿಸಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದರು. ಪ್ರಕರಣದ ಸಂಬಂಧ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಬಾಲರಾಜು, ನಾರಾಯಣ, ಅಭಿ, ನಾಗಭೂಷಣ, ನಟೇಶ್ ಎಂಬುವರ ವಿರುದ್ಧ ದೂರನ್ನು ಕೂಡ ಕೊಡಲಾಗಿತ್ತು. ವಿವಾದ ಎಬ್ಬಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ADC ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಮಾಡಲಾಗಿತ್ತು. ಸಭೆಯಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಭಾಗಿಯಾಗಿದ್ದರು. ದೇವರಿಗೆ ಎರಚಿರುವಂಥದ್ದು ಶುದ್ಧ ನೀರು, ಎಂಜಲು ನೀರು ಎರಚಿಲ್ಲ ಅಂತ ಹೇಳಿದರು. ಎಲ್ಲವೂ ತಣ್ಣಗಾಗುವಂಥ ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಹಿಂದೂ ಸಂಘಟನೆಯ ಕೆಲವರು ನಂಜನಗೂಡು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಇವತ್ತು ನಂಜನಗೂಡು ಬಂದನ್ನು ಆಚರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸರ ಭದ್ರತೆ ಯಾವ ರೀತಿಯಾಗಿದೆ ಮತ್ತು ಒಂದು ಕಡೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಅಲ್ಲಿ ನಿಂತಿರುವಂಥದ್ದನ್ನು ಕೂಡ ನೋಡ್ಬೋದು. ಸರ್ಕಲ್ ಮಾಡಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದು ಉತ್ಸವ ಮೂರ್ತಿಗೆ ಎಂಜಲು ನೀರನ್ನು ಎರಚಲಾಗಿದೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿ ನಂಜನಗೂಡು ಬಂದ್ಗೆ ಕರೆಯನ್ನು ನೀಡಲಾಗಿದ್ದಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಂಜನಗೂಡು ಬಂದ್ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಹೌದು ಪೃಥ್ವಿ, ಏನ್ ಇವತ್ತು ನಂಜನಗೂಡು ಬಂದ್ಗೆ ಭಕ್ತರು ಕೊಟ್ಟಿದ್ರು, ಈ ಬಂದ್ ಭಾಗಶಃ ಯಶಸ್ವಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಯಂ ಪ್ರೇರಿತವಾಗಿ ನಂಜುಂಡೇಶ್ವರನ ಮುಂಭಾಗ ಇರುವಂತ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಮುಚ್ಚಿರುವಂತದ್ದು, ಹಾಗೆ ನಂಜನಗೂಡಿನ ಕೆಲವು ಮುಖ್ಯ ಬೀದಿಗಳೇನಿದೆ ಅದು ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಾಗಿಲನ್ನ ಈಗಾಗಲೇ ಬಂದ್ ಮಾಡಲಾಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಏನಿತ್ತು ನಂಜನಗೂಡು ಬಂದ್ ಕರೆಯನ್ನು ಕೊಟ್ಟಿದ್ರು, ಒಂದು ಭಾಗಶಃ ಯಶಸ್ವಿ ಆಗಿರುವಂತದ್ದು. ಯಾಕಂದ್ರೆ ಏನು ಮೊನ್ನೆ ಮೊನ್ನೆ ನಡೆದಂತ ವಿಚಾರ ಈಗ ಎಲ್ರಿಗೂ ಗೊತ್ತಿರುವಂತದ್ದು, ಈ ವಿಚಾರವಾಗಿ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಏನು ನಿನ್ನೆ ನಡೆದ ಒಂದಷ್ಟು ಬೆಳವಣಿಗೆಗಳು ಸಾಕಷ್ಟು ಭಕ್ತರಲ್ಲಿ ಗೊಂದಲವನ್ನ ಉಂಟು ಮಾಡಿತ್ತು. ಆದ್ರೂ ಕೂಡ ಬಂದನ್ನ ಮುಂದುವರಿಸಬೇಕು ಅಂತ ನಿಟ್ಟಿನಲ್ಲಿ ಭಕ್ತರು ಬಂದನ್ನ ಇವತ್ತು ಮಾಡ್ತಾ ಇರುವಂತದ್ದು. ಜೊತೆಗೆ ಅರ್ಚಕರು ಏನು ನಂಜುಂಡೇಶ್ವರನ ಭಕ್ತರೇನಿದ್ದಾರೆ ಅವರೇ ನಿರ್ಧಾರವನ್ನ ಮಾಡ್ಲಿ ಎನ್ನುವಂತ ಮಾತನ್ನ ಕೂಡ ರಾತ್ರಿ ಹೇಳಿದ್ರು. ಆ ನಿಟ್ಟಿನಲ್ಲೇ ಭಕ್ತರು ಈಗ ಬಂದನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನಂಜನಗೂಡು ಭಾಗಶಃ ಸ್ತಬ್ಧವಾಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.